ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಮಹಾರಾಷ್ಟ್ರ ಚುನಾವಣೆ ಇನ್ನೊಂದು 2-3 ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ, ಆರಂಭ ಆಗುತ್ತೆ. ಆದರೆ ಆ ಚುನಾವಣೆಗೆ ಸಂಬಂಧಪಟ್ಟಂತ ಮೊದಲ ಸಮೀಕ್ಷೆ ಒಂದು ಈಗ ಹೊರಬಿದ್ದಿದೆ. ಮೊದಲ ಸಮೀಕ್ಷೆ ಇದು ಆ ಚುನಾವಣೆಗೆ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಮೊದಲ ಸಮೀಕ್ಷೆಯನ್ನ ಸಕಾಲ ಪತ್ರಿಕೆ ಅನ್ನೋ ಒಂದು ಪತ್ರಿಕೆ ನಿನ್ನೆ ಬಿಡುಗಡೆ ಮಾಡಿದೆ. ಸೊ ಆ ಒಂದು ಸಮೀಕ್ಷೆಯನ್ನ ನಾನು ನಿಮ್ ಮುಂದಿಡ್ತಾ ಇದ್ದೇನೆ. ಇದು ನಾವು ಮಾಡಿದ್ದಾಗ್ಲಿ ಅಥವಾ ನ್ಯೂಸ್ ಫೋರ್ ಕನ್ನಡ ಮಾಡಿದ್ದಾಗ್ಲಿ ಸಮೀಕ್ಷೆ ಅಲ್ಲ, ಇದು ಸಕಾಲ ಅನ್ನೋ ಒಂದು ಮರಾಠಿ ಪತ್ರಿಕೆ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ. ಆ ಸಮೀಕ್ಷೆಯನ್ನು ನಾನು ನಿಮ್ ಮುಂದಿಡ್ತಾ ಇದ್ದೇನೆ. ಸೊ ಆ ಸಮೀಕ್ಷೆ ಪ್ರಕಾರ ಟೋಟಲ್ ಮಹಾರಾಷ್ಟ್ರದಲ್ಲಿ 280 ಸೀಟ್ಗಳು ಇದ್ದಾವೆ. ಟೋಟಲ್ 280 ಸೀಟ್ ಇದೆ. ಅದರಲ್ಲಿ ಹಿಂಡಿಯ ಒಕ್ಕೂಟ ಬಂದು 139 ಸೀಟನ್ನ ಗೆದ್ರೆ ಎನ್ ಡಿ ಎ ಒಕ್ಕೂಟ ಬಂದು 140 ಸೀಟನ್ನ ಗೆಲ್ಲುತ್ತೆ. ಇದು ಇಂಡಿಪೆಂಡೆನ್ಸ್ ಬಂದು 9 ಜನ ಗೆಲ್ತಾರೆ ಅನ್ನೋ ಒಂದು ಸಮೀಕ್ಷೆಯನ್ನ ಮುಂದಿಟ್ಟಿದೆ. ಈ ಒಂದು ಸಮೀಕ್ಷೆ ಪ್ರಕಾರ ಟೋಟಲ್ ಆಗಿ ಏನಂತ ಅಂದ್ರೆ 145 ಬಹುಮತಕ್ಕೆ ಬೇಕು. ಬಹುಮತಕ್ಕೆ 145 ಬೇಕು. ಇಲ್ಲಿ ಎನ್ ಡಿ ಎ ಒಕ್ಕೂಟ 140 ಸ್ಥಾನವನ್ನ ಗೆದ್ರೆ ಇಂಡಿಯಾ 139 ಗೆಲ್ಲುತ್ತೆ. ಅಲ್ಲಿ ಇಂಡಿಪೆಂಡೆನ್ಸ್ ಯಾರ ಪರವಾಗಿ ನಿಲ್ತಾರೋ ಅವ್ರ ಪರವಾಗಿ ಸರ್ಕಾರ ಬರುತ್ತೆ. ಇಂಡಿಪೆಂಡೆನ್ಸ್ 9 ಜನ ಯಾರ ಜೊತೆ ಹೋಗ್ತಾರೋ ಅವ್ರ ಸರ್ಕಾರವನ್ನು ರಚನೆ ಮಾಡಬಹುದು. ಹಾಗಾಗಿ ಇಲ್ಲಿ ಇಂಡಿಪೆಂಡೆನ್ಸ್ ಕಿಂಗ್ ಮೇಕರ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. ಇನ್ನ ಟೋಟಲ್ ಯಾರ್ಯಾರಿಗೆ ವೋಟ್ ಶೇರ್ ಎಷ್ಟು ಬರುತ್ತೆ ಮತ್ತೆ ಎಷ್ಟೆಷ್ಟು ಸೀಟ್ಗಳನ್ನ ಗೆಲ್ಲುತ್ತಾರೆ ಅನ್ನೋ ಇದನ್ನ ಹೇಳ್ತಾ ಹೋಗಿದ್ದಾರೆ ಅವರು. ಸೊ ಅದನ್ನ ನಿಮ್ ಮುಂದೆ ಹೋಗ್ತೇನೆ. ಏನಂತಂದ್ರೆ ಕಾಂಗ್ರೆಸ್ 24% ವೋಟ್ ಶೇರ್ನೊಂದಿಗೆ 67 ಸೀಟನ್ನ ಗೆಲ್ಲುತ್ತೆ. ಉದ್ಭವ್ ಠಾಕ್ರೆ ಬೇಡ, ಶಿವಸೇನೆ. ಉದ್ಭವ್ ಠಾಕ್ರೆ ಶಿವಸೇನೆ ಎಷ್ಟಾಗುತ್ತೆ ಅಂದ್ರೆ 14% ವೋಟ್ ಶೇರ್ ಪಡೆಯುತ್ತೆ, 41 ಸೀಟನ್ನು ಗೆಲ್ಲುತ್ತೆ. ಇನ್ನು ಶರದ್ ಪವಾರ್ ಬಣ 11% ವೋಟ್ ಶೇರ್ ಪಡೆಯುತ್ತೆ, 31 ಸೀಟನ್ನ ಗೆಲ್ಲುತ್ತೆ ಅನ್ನೋ ಒಂದು ಸಮೀಕ್ಷೆಯನ್ನ ಸಕಾಲ ಪತ್ರಿಕೆ ಮಾಡ್ತಾ ಇದೆ ವೀಕ್ಷಕರೇ. ಸೊ ಅಲ್ಲಿಂದ ನಾವು ಬಂದ್ರೆ ಎನ್ ಡಿ ಎ ಇರ್ತಕ್ಕಂಥ ಮಿತ್ರಕೂಟಗಳು ಎಷ್ಟನ್ನ ಗೆಲ್ತವೆ? ಎನ್ ಡಿ ಎ ಜೊತೆ ಎನ್ ಡಿ ಎಲ್ಲಿರ್ತಕ್ಕಂಥ ಬಿಜೆಪಿ 28.5% ವೋಟ್ ಶೇರ್ ನೊಂದಿಗೆ 95 ಸೀಟ್ ಗೆಲ್ಲುತ್ತೆ. ಇದು ನಿಜವಾಗ್ಲೂ ಯಾವ ಸಮೀಕ್ಷೆ ಹೇಗೆ ಸಮೀಕ್ಷೆ ಮಾಡಿದ್ರು ಗೊತ್ತಿಲ್ಲ, ಅಚ್ಚರಿಯನ್ನ ಪಡಬೇಕಾದಂತ ವಿಚಾರ. ಏಕೆಂದ್ರೆ ಈಗ ಅಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 9 ಸ್ಥಾನವನ್ನ ಗೆಲ್ಲಿಕ್ಕಾಗ್ಲಿಲ್ಲ, 2 ಅಂಕಿಯನ್ನು ದಾಟ್ಲಿಕ್ಕಾಗ್ಲಿಲ್ಲ ಬಿಜೆಪಿ. ಆದ್ರೆ ಇಲ್ಲಿ ಮಾತ್ರ 95 ಸ್ಥಾನವನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ. ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿಯನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಕಾಲ ಪತ್ರ ಅನ್ನೋ ಒಂದು ಏನು ಮರಾಠಿ ಪತ್ರಿಕೆಯವರು. ನಂತರ ಅಲ್ಲಿಂದ ಬಂದ್ರೆ ನಾವು ಸಿಂಧಿ ಬಣದ ಶಿವಸೇನೆ ಎಷ್ಟಪ್ಪ ಗೆಲ್ಲುತ್ತೆ ಅಂದ್ರೆ 27 ಸೀಟನ್ನ ಕೊಟ್ಟಿದ್ದಾರೆ, 6% ವೋಟ್ ಶೇರ್ ಕೊಟ್ಟಿದ್ದಾರೆ ಅವ್ರಿಗೆ. ಇನ್ನು ಅಜಿತ್ ಪವಾರ್ ಬಣ ಇದೆಯಲ್ಲ, ಎನ್ಸಿಪಿ ಶರದ್ ಪವಾರ್ ಬಣದಿಂದ ಬೈಫರ್ಕೇಟ್ ಹೋದಂತ ಅಜಿತ್ ಪವಾರ್ ಬಣ ಏನಿದೆ ಅದು 4.2 ವೋಟ್ ಶೇರ್ ಒಂದಿಗೆ 18 ಸೀಟ್ಗಳನ್ನ ಗೆಲ್ಲುತ್ತೆ ಅಂತ ಒಂದು ಸಮೀಕ್ಷೆಯನ್ನ ಮಾಡಿದ್ದಾರೆ. ಸೊ ಇವರ ಪ್ರಕಾರ ಅತಂತ್ರ ವಿಧಾನಸಭೆ ಇಲ್ಲಿ ಏನು 9 ಜನ ಇಂಡಿಪೆಂಡೆನ್ಸ್ ಇದ್ದಾರೆ, ಇವರು ಕಿಂಗ್ ಮೇಕರ್ ಆಗ್ತಾರೆ ಈ ಚುನಾವಣೆಯಲ್ಲಿ. ಇವರ ಪ್ರಕಾರ ಸಕಾಲ ಪತ್ರಿಕೆಯವರ ಪ್ರಕಾರ 9 ಜನ ಇಂಡಿಪೆಂಡೆನ್ಸ್ ಕಿಂಗ್ ಮೇಕರ್ ಆಗ್ತಾರೆ. ಅಂದ್ರೆ ನಿಜವಾಗ್ಲೂ ಇದೊಂದು ಅಚ್ಚರಿಯ ರಿಪೋರ್ಟ್ ಅಂತ ಹೇಳ್ಬೋದು, ಅಚ್ಚರಿಯ ಸಮೀಕ್ಷೆ. ಯಾಕೆಂತಂದ್ರೆ ಯಾವುದೇ ಕಾರಣಕ್ಕೂ ನಮಗೆ ತಿಳಿದಾಗಿ ಇತ್ತೀಚಿನ ಸಮೀಕ್ಷೆಗಳು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇಲ್ಲ. ಬದಲಾಗಿ ಏನು ಗೋಧಿ ಮೀಡಿಯಾಗಳ ರೀತಿಯಲ್ಲಿ ಕೆಲವರಿಗೆ ಈಲ್ಡ್ ಆಗಿ ಕೆಲವರನ್ನ ಮೆಚ್ಚಿಸ್ಲಿಕ್ಕೆ ಕೆಲವರಿಂದ ಜಾಹೀರಾತ್ ಪಡೀಲಿಕ್ಕೆ ಸಮೀಕ್ಷೆಗಳನ್ನ ಮಾಡಿ ಮುಂದಿಡ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಏನು ಎಕ್ಸಿಟ್ ಪೋಲ್ ಮತ್ತು ಎಕ್ಸಿಟ್ ಪೋಲ್ ನ ನಾನು ಹಲವಾರು ಉದಾಹರಣೆಗಳೊಂದಿಗೆ ಮುಂದೆ ಇಟ್ಟಿದ್ದೆ. ಸೊ ಇವು ಎಷ್ಟು ಫೇಕ್ ಎಕ್ಸಿಟ್ ಪೋಲ್ ಇದು, ಇದ್ದ ಯಾವುದೇ ಕಾರಣಕ್ಕೂ ಈ ರೀತಿ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಭಾರತದಲ್ಲಿ ಈ ಬಾರಿ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ, ಬಿಜೆಪಿ 242ನ್ನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ನ್ಯೂಸ್ ಫೋರ್ ಬ್ರೇಕ್ ಮಾಡಿತ್ತು. ಸೊ ಅದೇ ರೀತಿಯಲ್ಲಿ ಬಿಜೆಪಿ 240ಕ್ಕಿಂತ ಜಾಸ್ತಿ ಗೆಲ್ಲಿಲ್ಲ. ಸೊ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು, ಸಮ್ಮಿಶ್ರ ಸರ್ಕಾರ ರಚನೆ ಆಯ್ತು. ಆಂಧ್ರಪ್ರದೇಶ ಕಿಂಗ್ ಮೇಕರ್ ಅಂತ ಹೇಳಿದ್ವಿ, ಆಂಧ್ರಪ್ರದೇಶವೇ ಕಿಂಗ್ ಮೇಕರ್ ಆಗಿ ಇವತ್ತು ಕೂಡ ಆಂಧ್ರಪ್ರದೇಶದಲ್ಲಿ ಕಿಂಗ್ ಮೇಕರ್ ಆಗಿದೆ. ಸೊ ಒಂದು ಸಮೀಕ್ಷೆಯನ್ನ ಮಾಡ್ಬೇಕಾದ್ರೆ ಯಾವುದೇ ಒಂದು ಪಕ್ಷವನ್ನ ಪಕ್ಕಕ್ಕೆ ಇಟ್ಕೊಂಡು ಸಮೀಕ್ಷೆಯನ್ನ ಮಾಡಬಾರ್ದು. ಸೊ ಸಮೀಕ್ಷೆಯನ್ನ ಮಾಡ್ಬೇಕಾದ್ರೆ ಹೇಗೆ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಜನರ ಬಳಿ ಹೋಗಿ ಮತದಾರರ ಬಳಿ ಹೋಗಿ ಯಾರು ಇಳಿದು ಸಮೀಕ್ಷೆಯನ್ನ ಮಾಡ್ತಾರೋ ಅವರು ಸರಿಯಾದಂತ ಸಮೀಕ್ಷೆಯನ್ನ ಕೊಟ್ಟಿರ್ತಾರೆ.
ಯಾಕೆಂದ್ರೆ ಇತ್ತೀಚಿನ ಸಮೀಕ್ಷೆ ನಂಬಿಕೆಗೆ ಅರ್ಹವಲ್ಲ ಅಂತ ನಾವು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಇವೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೊಟ್ಟಿರ್ತಾರೆ, ಏನೋ ಒಂದು ಸಮೀಕ್ಷೆ ಮಾಡಿರ್ತಾರೆ, ಆ ಸಮೀಕ್ಷೆಯನ್ನ ಜನರ ಮುಂದೆ ಇರ್ತಕ್ಕಂಥ ನಮ್ಮ ಡ್ಯೂಟಿನ ಬಿಡ್ತೇವೆ. ಬಿಟ್ರೆ ನಿಜವಾಗ್ಲೂ ಯಾವ ಸಮೀಕ್ಷೆಗಳು ಕೂಡ ನಿಜ ಆಗ್ತವೆ ಅಂತ ನಂಬಿಕೆ ಇರ್ತಕ್ಕಂಥದ್ದು ಸಾಧ್ಯ ಇಲ್ಲ. ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಮ್ಮ ರಾಜ್ಯದ ಬಹುತೇಕ ಮಾಧ್ಯಮಗಳು TV9 ಸೇರಿದಾಗೆ, TV9 ಜೀ ಕನ್ನಡ ಸೇರಿದಾಗೆ, News18, ಸುವರ್ಣ ನ್ಯೂಸ್, ನೀವು ಯಾವುದನ್ನೇ ಬೇಕಾದ್ರೂ ಹೋಗಿ ಹುಡುಕಿ, ಇವತ್ತು ಗೂಗಲ್ ಮಾಡಿ ಸಿಗ್ತವೆ ನಿಮಗೆ, ಗೂಗಲ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಅವರ ಸಮೀಕ್ಷೆಗಳು. ಆ ಸಮೀಕ್ಷೆಗಳನ್ನು ತೆಗೆದು ನೋಡಿ. BJP 115-130 ಕೊಟ್ಟಿದ್ದಾರೆ, 115-130 ಕೊಡ್ತಾರೆ. ಆದ್ರೆ ಚುನಾವಣೆ ರಿಸಲ್ಟ್ ಬಂದಾಗ BJP 65 ಬಂದಿಲ್ಲತ್ತೆ, 65ಕ್ಕೆ. ಸಮೀಕ್ಷೆ ಮಾಡಿದಾಗ 10 ಸೀಟ್ ಆಚೆಚೆ ಆಗ್ಬಹುದು, ಆದ್ರೆ 115 65 ಇವರು 100 ಅಂಕೆ ದಾಟಲ್ಲ ಕಾಂಗ್ರೆಸ್ ಅಂತ ಹೇಳ್ತಾರೆ, ಆದ್ರೆ ಕಾಂಗ್ರೆಸ್ 130 ಗೆಲ್ಲುತ್ತೆ. ಹಾಗಾಗಿ ಈ ಸಮೀಕ್ಷೆಗಳು ಕೇವಲ ಗೋಧಿ ಮೀಡಿಯಾದ ಏನಂದ್ರೆ ಜನರಲ್ಲಿ ಓ ಈ ಪಕ್ಷ ಗೆದ್ದು ಬಿಡುತ್ತೆ, ಒಂದು ಓಟ್ ಹಾಕ್ಬಿಡೋಣ ಅನ್ನೋ ತರ BJP ಕೊಡ್ತಕ್ಕಂಥ ಒಂದು ಕೊಡುಗೆ, ಮೋದಿಗೆ ಕೊಡ್ತಕ್ಕಂಥ ಒಂದು ಗಿಫ್ಟ್ ಅಷ್ಟೇ. ಇವರು ಒಂದು ಗಿಫ್ಟ್ ಮೋದಿ ಕೊಡ್ತಕ್ಕಂಥ, ಇದಕ್ಕೆ ಒಂದು ಗಿಫ್ಟ್ ಕೊಡ್ತಾರೆ ಚುನಾವಣೆ ಮುಂಟ ಒಂದು ಸಮೀಕ್ಷೆಯನ್ನು ಮಾಡಿ ಅಂತ. ಇದು ಕೂಡ ಹಾಗೆ ಅನ್ನಿಸ್ತಾ ಇದೆ ನನಗೆ. ಸಕಾಲ ಪತ್ರಿಕೆ ಅವರು ಮಾಡಿರ್ತಕ್ಕಂಥ ಏನ್ ಸಮೀಕ್ಷೆ ಇದೆ, ಇದೇನು ಬೇರೆ ಅನ್ನಿಸ್ತಾ ಇಲ್ಲ. ಯಾಕೆಂತಂದ್ರೆ ಕಳೆದ ಲೋಕಸಭಾ ಚುನಾವಣೆಯನ್ನು ಹೋಲಿಸಿದ್ರೆ ಈ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಮತ್ತಿನ್ನೊಂದು ಏನಂದ್ರೆ, ನೀವು ನೋಡಿ ಅಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ BJP ಯಾಕೆ ಅಷ್ಟು ಕಡಿಮೆ ಆಯ್ತು, ಆಮೇಲೆ ಅಜಿತ್ ಪವಾರ್ ಬಣಕ್ಕೆ 18 ಸೀಟ್ ಕೊಟ್ಟಿದ್ದಾರೆ, ಒಂದೇ ಒಂದು ಎಂಪಿ ಗೆದ್ದಿದ್ದವರಲ್ಲಿ ಅಜಿತ್ ಪವಾರ್ ಬಣದವ್ರು ಒಂದು ಎಂಪಿಯನ್ನು ಗೆದ್ದಿದ್ದಾರೆ. ಜೊತೆಗೆ ಅಜಿತ್ ಪವಾರ್ ಬಣದಲ್ಲಿರ್ತಕ್ಕಂಥ ನಾಯಕರುಗಳೆಲ್ಲ ಶರದ್ ಪವಾರ್ ಬಣವನ್ನು ಸೇರ್ಕೋತಾ ಇದ್ದಾರೆ, ಅದು 18 ಸೀಟ್ ಕೊಟ್ಟಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಅಲ್ಲಿ ಅಜಿತ್ ಪವಾರ್ ಬಣ 10 ಸ್ಥಾನವನ್ನ ಗೆದ್ದರೆ ದೊಡ್ಡದು, 10 ಸ್ಥಾನವನ್ನ ಗೆದ್ದರೆ. ಯಾಕೆಂದ್ರೆ ಇವತ್ತು ಅಲ್ಲಿ ಮರಾಠಿ ಜನ ಏನಿದ್ದಾರೆ, ಅಜಿತ್ ಪವಾರ್ ಅವ್ರನ್ನ ನಮ್ಮ ನಾಯಕ ಅಂತ ಒಪ್ತಾರೆ. ಜೊತೆಗೆ ಬಾಲ್ ಠಾಕ್ರೆ ಅವ್ರು ಸ್ಥಾಪನೆ ಮಾಡಿದಂತ ಶಿವಸೇನೆ ಚಿಹ್ನೆ ಅವರ ಮಗನನ್ನ ಅಲ್ಲಿ ನಿಲ್ಲಿಸ್ತಾರೆ, ಇವರೇ ಇದಕ್ಕೆ ಏನು ವಾರಸುದಾರರು ಈ ಪಕ್ಷಕ್ಕೆ ಮುಂದೆ ಅಂತ. ಆದ್ರೆ ಆ ಬಾಲ್ ಠಾಕ್ರೆ ನಿಲ್ಲಿಸಿದ್ದಂತ ಉದ್ಧವ್ ಠಾಕ್ರೆಯನ್ನ ಕರ್ಕೊಂಡು ಬೀದಿಯಲ್ಲಿ ನಿಲ್ಲಿಸ್ತಾರೆ, ಅವರ ಚಿಹ್ನೆಯನ್ನ ಕಿತ್ಕೊಳ್ತಾರೆ, ಅವರ ಪಕ್ಷವನ್ನ ಕಿತ್ಕೊಳ್ತಾರೆ. ಬಾಲ್ ಠಾಕ್ರೆ ಮಹಾರಾಷ್ಟ್ರದಲ್ಲಿ ತನ್ನದೇ ಆದಂತ ಸ್ಟ್ರೆಂತ್ ಅನ್ನ ಹೊಂದಿದ್ದಂಥವ್ರು, ಅಂತವ್ರ ಮನೆಗೆ ಮಗನಿಗೆ ಅವಮಾನವನ್ನ ಮಾಡ್ತಾರೆ, ಅಪಮಾನವನ್ನ ಮಾಡ್ತಾರೆ. ಅದರ ಪರಿಣಾಮ MP ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಜನ ಹೀನಾಯವಾಗಿ ಸೋಲಿಸ್ತಾರೆ. ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಅದು ಉದ್ಧವ್ ಠಾಕ್ರೆ ಈ ಬಾರಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಉದ್ಧವ್ ಠಾಕ್ರೆ ಮೇಲೆ ಒಂದು ಹನುಕಂಪ ಇದೆ, ಯಾವುದೇ ಕಾರಣಕ್ಕೂ ಉದ್ಧವ್ ಠಾಕ್ರೆಯನ್ನು ಸೋಲಿಸುವಂತ ಸ್ಥಿತಿಯಲ್ಲೇ ಇಲ್ಲ ಜನ ಉದ್ಧವ್ ಠಾಕ್ರೆ ಇದನ್ನ. ಹಾಗಾಗಿ ಏನ್ ಸಮೀಕ್ಷೆ ಇದೆ, ಇದರಲ್ಲಿ 30-40 ಸೀಟ್ ಖಂಡಿತವಾಗ್ಲು ನಾವು ಈ ಕಡೆ ಹಾಕಬಹುದು, ಅದು ಇಂಡಿಯಾ ಕೊಟ್ಟಕ್ಕೆ ಹಾಕಬಹುದು. ಇವ್ರು ಮಾಡೋ ಸಮೀಕ್ಷೆ, ಈ ಸಮೀಕ್ಷೆ 100ಕ್ಕೆ 100 ಸುಳ್ಳಾಗುತ್ತೆ. ನಾನು ಇವತ್ತು ಏನ್ ಹೇಳಿದ್ದೇನೆ, ರಿಸಲ್ಟ್ ಬಂದ್ಮೇಲೆ ಕೂಡ ನಾನು ಮಾತಾಡ್ತೇನೆ, ರಿಸಲ್ಟ್ ಬಂದ್ಮೇಲೆ ಕೂಡ ನಾವು ಮಾತಾಡ್ತೇನೆ. ಇದೇ ವಿಚಾರವಾಗಿ ಇದೇ ಸಕಾಲ ಪತ್ರಿಕೆಯ ಸಮೀಕ್ಷೆಯನ್ನು ನಾನು ಮುಂದಿಡ್ತೇನೆ. ಅವತ್ತು ಮಾಡಿದ್ದಕ್ಕೂ ಬಂದ ರಿಸಲ್ಟ್ಗೆ ನೀವು ವೇಟ್ ಮಾಡಿ. ಅಂದ್ರೆ ಇವೇನಂದ್ರೆ 30 ಸೀಟನ್ನು ಹೆಚ್ಚಾಗಿ ಹಾಕ್ತಾರೆ, 30-40 ಸೀಟ್ ಆತಿಥ್ಯ ಮಾಡ್ತಾರೆ ಇವರು, ಯಾರನ್ನೋ ಒಬ್ಬರನ್ನು ಮೆಚ್ಚಿಸ್ಲಿಕ್ಕೆ, ಜಾಹೀರಾತನ್ನು ಪಡ್ಕೊಳ್ಳಿಕ್ಕೆ. ಈ ಸಮೀಕ್ಷೆಗಳು ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಏನ್ ಮಾಡ್ತಾರೆ, ಅವರ ಪರವಾಗಿ ಸಮೀಕ್ಷೆಯನ್ನು ಮಾಡಿದ್ರಿ. ಇಲ್ಲಿ ಗೊತ್ತವ್ರಿಗೆ ಈ ಬಾರಿ ಇಂಡಿಯಾ ಒಕ್ಕೂಟ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ. ಆದ್ರೂ ಕೂಡ ಇವರು 30-40 ಸೀಟ್ ಆ ಕಡೆ ಹಾಕಿ ಸಮ್ಮಿಶ್ರ ಸರ್ಕಾರ ರಚನೆ ಆಗತ್ತೆ. ನಾವು ಕೊಟ್ಟಿದ್ವಿ 1 ಸೀಟ್ ಹೆಚ್ಚು ಕಮ್ಮಿ ಕೊಟ್ಟಿದ್ವಿ ಅಷ್ಟೇ ಅಂತ ಹೇಳ್ಬೋದಲ್ಲ ಅಂತ. ಇನ್ನು ಹಲವಾರು ಸಮೀಕ್ಷೆಗಳು ಬರೆದಿದೆ, ಇದು ಮೊದಲ ಸಮೀಕ್ಷೆಯಲ್ಲಿ ಆ ಸಕಾಲ ಪತ್ರಿಕೆ ಗೊತ್ತು, ಭಾರತೀಯ ಜನತಾ ಪಕ್ಷದ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದೆ ಅದು ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸಕಾಲ ಮರಾಠಿ ಪತ್ರಿಕೆ ಸಂಪೂರ್ಣ ಅದು BJP ಪರವಾಗಿ ಬರ್ತಕ್ಕಂಥ ಒಂದು ಪತ್ರಿಕೆ ಅಂತ ಗೊತ್ತಿದೆ. ಸೊ ಹಾಗಾಗಿ ಇವ್ರು ಮಾಡಿರ್ತಕ್ಕಂಥ ಸಮೀಕ್ಷೆ ಕೂಡ ಯಾವುದೇ ವ್ಯತ್ಯಾಸ ಇಲ್ಲ. ನೀವು ಇದನ್ನ ನೋಡ್ಬೇಕಾದ್ರೆ ಏನವ್ರು ಕೊಟ್ಟಿದ್ದಾರೆ ಈ ಸಮೀಕ್ಷೆಯಲ್ಲಿ, ಇದರಲ್ಲಿ 30-40 ಸೀಟ್ನ ಆತಿಥ್ಯ ಮಾಡಿ ನೋಡಿ, ನಿಮಗೆ ಸರಿ ರಿಸಲ್ಟ್ ಸಿಗುತ್ತೆ. 100ಕ್ಕೆ 100 ಇಲ್ಲಿ ಉದ್ಭವ್ ಅವರ ಅಟಾಕ್ರೆ ಮುಖ್ಯಮಂತ್ರಿ ಆಗ್ತಾರೆ, ಯಾವುದೇ ಡೌಟ್ ಇಲ್ಲ. ಮಹಾರಾಷ್ಟ್ರದಲ್ಲಿ ಬಾರಿ ಗವರ್ಮೆಂಟ್ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ, ಉದ್ಭವ್ ಠಾಕ್ರೆ ಮುಖ್ಯಮಂತ್ರಿ ಆಗ್ತಾರೆ. ಇದು ಫೈನಲ್ ಆಗಿ ನಾವು ಹೇಳ್ತಾ ಇರ್ತಕ್ಕಂಥ ರಿಸಲ್ಟ್. ಇವರ ಪ್ರಕಾರ ಅತಂತ್ರ ವಿಧಾನಸಭೆ ಇಂಡಿಪೆಂಡೆನ್ಸ್ ಬರ್ತಾರೆ, ಮೋದಿಯವರು ಖರೀದಿ ಮಾಡಿ ಶಾಬಂದಲ್ಲಿ ಖರೀದಿ ಮಾಡಿ ಮತ್ತೆ ಪುನಃ BJP ರಚನೆ ಆಗುತ್ತೆ. ಜನಗಳು ವಾಪಸ್ ನೀವು ಭಾರತೀಯ ಜನತಾ ಪಕ್ಷದ ಪರವಾಗಿ NDA ಮೈತ್ರಿಕೂಟದ ಪರವಾಗಿ ಓಟ್ ಹಾಕಿ ಅಂತ ತಿಳಿಸ್ಲಿಕ್ಕೆ ಇವರು ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಈ ಗೋಧಿ ಮೀಡಿಯಾಗಳ ಕಥೆ ಇದೆ, ಏನು ಮಾಡೋಕ್ಕಲ್ಲ. ಯಾರು ಬಂದಾದ್ರೂ ಈ ಗೋಧಿ ಮೀಡಿಯಾಗಳ ಶತ್ರು ಬದಲಾಗಲ್ಲ, ತನ್ನ ಮಾರಿಕೊಂಡಂತ ಮಾಧ್ಯಮ ಮಾರಿಕೊಂಡೇ ಇರ್ತಾರೆ ಇವರು. ಯಾವುದೇ ಕಾರಣಕ್ಕೂ ಸ್ವತಂತ್ರವಾಗಿ ಪತ್ರಿಕೋದ್ಯಮವನ್ನು ಎಂದೂ ಮಾಡೋಲ್ಲ, ತಾಕತ್ತು ಇಲ್ಲ,
ಹಾ ಇದು ಇರಲಿಲ್ಲ ಬಿಡಿ. ಸೊ ಹಾಗಾಗಿ ನಾವು ಮನ ಸಮೀಕ್ಷೆಯನ್ನ ನಾವು ಹಾಕ್ತಿರ್ತೇವೆ, ಅದನ್ನು ಮಾತಾಡ್ತಿರ್ತೇವೆ. ಸೊ ನೀವು ಅಷ್ಟೇ ಆ ಸಮೀಕ್ಷೆಯನ್ನು ನೋಡಿ ನೋಡಿ 30ರಿಂದ 40 ಸೀಟ್ ಆಚೀಚೆ ಮಾಡ್ಕೊಳ್ಳಿ, ನಿಮಗೆ ಸರಿ ರಿಸಲ್ಟ್ ಸಿಗುತ್ತೆ ಅಷ್ಟೇ. ಇದ್ರ ಬಗ್ಗೆ, ಈ ಒಂದು ಸಮೀಕ್ಷೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 4 ಕನ್ನಡ.